ಗಣಪತಿ ಬೆಟ್ಟದ ತರ ಹಿಂಗೆ ಇದೆ. ಸಮೀಪ ಪಂಡಿತ ಸಿಗುವಂತದ್ದು ಈ ರೀತಿ ಇದೆ ವ್ಯೂ. ಸ್ನೇಹಿತರೆ, ಇವತ್ತು ನಾವು ಬಂದಿರೋ ಒಂದು ಜಾಗ ಮಾಕಳಿ ದುರ್ಗ ಬೋಟ್ ನೋಡ್ಬೋದು. ಎಂಟ್ರಿ ಪಾಯಿಂಟಲ್ಲಿ ನಿಂತಿದ್ದೀವಿ. ಇದೇ ಮೇನ್ ರೋಡಿಂದ ಒಳಗಡೆ ತೊಗೋಬೇಕು ಇವಾಗ ಜಸ್ಟು. ಸೊ ನಿಮ್ಗೆ ಅಲ್ಲಿ ನೋಡಿದ್ರೆ, ನಿಮ್ಮ ಲೆಫ್ಟ್ ಸೈಡಲ್ಲಿ ನೀವು ನೋಡಿದ್ರೆ ಮಾಕಳಿ ದುರ್ಗ ಕಾಣಿಸ್ತಾ ಇದೆ. ಸೊ ಇವತ್ತು ನಮ್ಮ ಪ್ರಾಜೆಕ್ಟ್ ನವದುರ್ಗದ 9ನೇ ದುರ್ಗ ಮಾಕಳಿ ದುರ್ಗ ಬಂದಿದ್ದೀವಿ ನಾವು ಮತ್ತು ನಮ್ಮ ಸ್ನೇಹಿತರು ರಮೇಶ್ ಅವರು. ಹೋಗೋಣ. ಮಕ್ಕಳಿ ದುರ್ಗ ಪಾರ್ಕಿಂಗ್ ಸ್ನೇಹಿತರೆ, ಇವತ್ತು ಗಾಡಿಗಳು ತುಂಬಾ ಇದಾವೆ. ಸೊ ಟ್ರೆಕ್ಕರ್ಸ್ ಅಷ್ಟೇ ಜಾಸ್ತಿ ಜನ ಇರೋ ಚಾನ್ಸಸ್ ಇದೆ. ಬಟ್ ಜಾತ್ರೆ ಆಗದೆ ಹೋದ್ರೆ ಸರಿ, ಮೇಲ್ಗಡೆ ಹೋಗಿ ಜನ ಒಂದಷ್ಟು ಒಂದು ಲೆವೆಲ್ಗಿನ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಒಂಥರ ಅಷ್ಟು ಅದೊಂದು ಟ್ರೆಕ್ಕಿಂಗ್ ಇದು ಬರಲ್ಲ. ನಿಲ್ಸಿ ಹೆಂಗಾಗತ್ತೆ ನೋಡೋಣ. ಹಾ, ಬತ್ತಾಯ್ತಲ್ಲ ನಿಂತಿದ್ದೀವಿ. ಸೊ ಇನ್ನು ಮುಂದಕ್ಕೆ ಹೋಗೋಣ. ಲೈಕ್ 3 hours ನಮಗೆ 2-way ಇದಾಗುತ್ತೆ ಡಿಸ್ಟೆನ್ಸ್ ವೈಸ್ ಟೈಮು. ವಿಲ್ ಸಿ ಹೌ ಇಟ್ ಇಸ್ ಗೋಸ್. ರಮೇಶ್ ಅವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಪಾತ್ ಫೈಂಡರ್, ಇವತ್ತಿನ ಪಾತ್ ಫೈಂಡರು ರಮೇಶ್ ಅವರೇ ಆಗಿದ್ದಾರೆ. ನಮ್ಮ ಭೈರವದುರ್ಗ ಟ್ರೆಕ್ಕಲ್ಲೂ ಸಹ ಅವರೇ ಪಾತ್ ಫೈಂಡರ್ ಆಗಿದ್ದರು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅದರ ರೋಡ್ ನಮಗೆ ಕನೆಕ್ಟ್ ಆಗಲಿಲ್ಲ, ಎಲ್ಲರೂ ಸುತ್ತಾಡ್ಕೊಂಡು ಬರೋಂಗಾಯಿತು. ಸೊ ಇದು ಸ್ವಲ್ಪ ಮಾರ್ಕಿಂಗ್ಸು ಎಲ್ಲ ಇದ್ದಾವೆ ಸ್ನೇಹಿತರೆ. ಅದೇ ನಿಮ್ಮ ಬೇಸ್ ಪಾಯಿಂಟಿಂದ ಬಂದರೆ ಸ್ವಲ್ಪ ದೂರದಲ್ಲಿ ನಿಮಗೆ ಇದೊಂದು ದೇವಸ್ಥಾನ ಸಿಗುತ್ತೆ, ಮುತ್ತುರಾಯ ಸ್ವಾಮಿ ಟೆಂಪಲ್ಲು. ಸೊ ದೆನ್ ಆ ಟೆಂಪಲಿನ ಎಡಭಾಗಕ್ಕೆ ಇದೊಂದು ನೀರಿನ ಒಂದು ಸೆಲೆ ಸಿಗುತ್ತೆ. ಪ್ರಾಬ್ಲಮ್ ಮೊದಲು ಯೂಸ್ ಮಾಡ್ತಾ ಇದ್ದಂತಹ ನೀರಿನ ಒಂದು ಸೆಲೆ ಅನ್ಬೋದು, ಇವಾಗ ಯಾರೂ ಪ್ರಾಬ್ಲಮ್ ಯೂಸ್ ಮಾಡೋದಿಲ್ಲ. ಸೊ ಇದು ಕೆಲವೊಂದು ಮನೆಗಳು ಅಥವಾ ಸ್ಟ್ರಕ್ಚರ್ಗಳು ಒಂದು ಹಳೆ ಕಾಲದ್ದು ಒಂದು ಇದಿದೆ. ಸೊ ಇದು ನೋಡ್ಬೋದು. ಒಂದು ಒಳ್ಳೆಯ ವಿಚಾರ ಅಂತಂದರೆ, ಸೊ ಇಲ್ಲಿ ಡಸ್ಟ್ಬಿನ್ ಬ್ಯಾಗ್ಸ್ಗಳು ಚೀಲ ಫಿಕ್ಸ್ ಮಾಡಿರೋದಿಲ್ಲಿ. ಸೊ ದಟ್ ಅದು ಒಳ್ಳೆ ಗುಡ್ ಇನಿಷಿಯೇಟಿವು ಇಲ್ಲಿ. ಅಂದರೆ ನಿಮಗೆ ಪ್ಲಾಸ್ಟಿಕ್ ಎಸೆಯೋದು ಮಾಡೋದು ಅದು ಪರಿಸರಕ್ಕೆ ಹಾನಿಯಾಗುವಂಥ ವಿಚಾರ ಅಲ್ಲ. ಸೊ ಅದೊಂಥರ ಗುಡ್ ಇನಿಷಿಯೇಟಿವು. ಅದು ಬಿಟ್ಟರೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 45-60 degrees ಸ್ಟೀಪ್ ಅಂತ ಅನ್ಬೋದು. ಸೊ ರಮೇಶ್ ಅವರು ಮುಂದಕ್ಕೆ ಎರಡೇ ಹೋಗ್ತಾ ಇದ್ದಾರೆ, ಅದಕ್ಕೆ ಇದು ಒಂಥರ ಟಫ್ ಅಂತಲೇ ಅನ್ಬೋದು. ಮಾಡ್ರೇಟು ಡಿಫಿಕಲ್ಟ್ ಟ್ರಕ್ ಅಂತ ಆಲ್ರೆಡಿ ಇದೆ ಅದು ಡೀಟೇಲ್ಸಲ್ಲಿ. ಸೊ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಡೆಯಿಂದ ನಾವು ಕಷ್ಟಪಟ್ಟು ಹಂಗೆ ಆಡಿ ಹಿಂಗಾಡಿ ಸುತ್ತಾಡ್ಕೊಂಡು ಇಲ್ಲಿಗೆವರೆಗೂ ಬಂದಿದ್ದೀವಿ. ಇಲ್ಲಿ ನಾವು ಬಂದರೆ ನೋಡಿ ಒಂದು ದೊಡ್ಡ ವಿಶಾಲವಾದ ಕೆರೆ ಕಾಣುತ್ತೆ. ನೋಡ್ತಾ ಇದ್ರೆ ಹಂಗೆ ಈಜೋಡೆ ಅನ್ಸುತ್ತೆ, ಬಟ್ ಏನು ಮಾಡೋಕ್ಕಾಗುತ್ತೆ, ಕೆರೆ ತುಂಬ ದೂರ ಇದೆ ಮತ್ತು ಹೋಗೋಕ್ಕೂ ಆಗಲ್ಲ. ಸೊ ಇಲ್ಲಿಗೆ ಬಂದರೆ ಇದೊಂದು ಒಳ್ಳೆ ವ್ಯೂ. ಸೊ ನೋಡಿ ಎಂಜಾಯ್ ಮಾಡಿ. ಇನ್ನು ಮೇಲೆ ಏನೇನಿದೆ ಗೊತ್ತಿಲ್ಲ, ಮೇಲೆ ಹೋಗ್ಬಿಟ್ಟು ಆಮೇಲೆ ನೀವೇ ನೋಡ್ತೀರ.
ಸೊ ಫಾರ್ ಹೇಗೆ ಅನಿಸ್ತಾ ಇದೆ ನಿಮಗೆ ವೆದರ್ ಇಟ್ ಈಸ್ ಡಿಫಿಕಲ್ಟ್, ಎಲ್ಲರೂ ಬಂದು ಟ್ರೆಕ್ ಮಾಡ್ಬೋದಾ, ಯಾರಿಗೆ ಇದು ಸೂಟಬಲ್ ಟ್ರೆಕ್, ನಿಮ್ಮ ಅನುಭವ ಸ್ವಲ್ಪ ಒಂದು ಎರಡು ಮಾತು ಹೇಳಿಕೊಡಿ. ನೀವು ವಿಡಿಯೋದಲ್ಲಿ ನೋಡಿದಷ್ಟು ಈಸಿ ಅಲ್ಲ, ತುಂಬ ಎಲ್ಲ ತಿರುಪತಿ ಬೆಟ್ಟದ ಥರ ಹಿಂಗೆ ಇದೆ, ಸ್ಟಾರ್ಟಿಂಗಿಂದ ಕೊನೆವರೆಗೂ ಹಿಂಗೆ ಇದೆ. ಆದಷ್ಟು ಯಂಗ್ಸ್ಟರ್ಸ್ಗಳು ಬನ್ನಿ, ಮತ್ತು ಏಜ್ ಆಗಿರೋರೆಲ್ಲ ಬರೋಕೆ ಹೋಗ್ಬೇಡಿ, ಬರ್ಬೋದು ಬಟ್ ತುಂಬ ಕಷ್ಟ ಆಗ್ಬಿಡುತ್ತೆ, ಮತ್ತು ಅಷ್ಟು ಈಸಿಯಾಗಿಲ್ಲ. ಮತ್ತು ಚಿಕ್ಕ ಚಿಕ್ಕ ಪುಟಾಣಿಗಳಂತೂ ಕರ್ಕೊಬರ್ಬೇಡಿ, ಏನಿದ್ರು ನಮ್ಮಷ್ಟು ಒಂದು ಯಂಗ್ಸ್ಟರ್ ಆಗಿರೋರನ್ನ ಕರ್ಕೊಬನ್ನಿ, ಅವಾಗ ಈಸಿ ಆಗುತ್ತೆ. ನೋಡಿ ಇವಾಗ ನೋಡ್ತಾ ಇದ್ರಲ್ಲ ಹಿಂಗೇ ಇದೆ, ನೀವೆಷ್ಟು ದೂರ ಹೋಗಿ ಕೂತ್ಕೊಂಡ್ರು ಅವಾಗ ಹಿಂಗೇ ಇರುತ್ತೆ. ಸ್ನೇಹಿತರೆ, ರಮೇಶ್ ಅವ್ರು ಹೇಳ್ದಂಗೆ ಲಿಟ್ಲ್ ಬಿಟ್ಟು ಟಫ್ ಆ್ಯಂಡ್ ಟ್ರಿಕ್ಕಿ ಆಗಿರ್ತಕ್ಕಂಥ ಟ್ರೆಕ್ಕು ಅನ್ಬೋದು ಮಾಕಳಿದುರ್ಗ. ನಿಮಗೆ ಹೈಟು ಹೋಗ್ತಾ ಹೋಗ್ತಾ ವ್ಯೂ ಅಪ್ಗ್ರೇಡ್ ಆಗ್ತಾಯಿದೆ, ಜೊತೆಗೆ ಸ್ಟೀಪ್ ಲೆವೆಲ್ಲು ತುಂಬ ಕಂಟಿನ್ಯೂ ಆಗ್ತಾನೇ ಇದೆ. ನೋವರ್ ಎಲ್ಸ್ ವಿ ಆರ್ ಗೆಟ್ಟಿಂಗ್ ಎ ಫ್ಲ್ಯಾಟ್ ಟೆರೈನು. ಸ್ನೇಹಿತರೆ, ಅಲ್ಲಿ ದೂರದಲ್ಲಿ ನಿಮಗೆ ಕೋಟೆಯ ಒಂದು ಗೋಡೆಗಳು ಕಾಣಿಸ್ತಾ ಇರ್ಬೋದು. ಸೊ ಅದು ಬಂದರೆ ನಿಮಗೆ ಸಮಿಟ್ ಪಾಯಿಂಟ್ ಅಂತ ಅನ್ಬೋದು. ಸೊ ಫಾರ್ ಒಂದು ಅವಾಗಲೇ ಹೇಳ್ದಂಗೆ ಒಂದು 80% ಕವರ್ ಮಾಡಿದ್ವಿ. ಇನ್ನು ಹತ್ರದಲ್ಲಿ ಹೋಗಿ ಸ್ನೇಹಿತರೆ, ಮಾಕಳಿ ದುರ್ಗ ಸಮಿಟ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಸೊ ನಿಮಗೆ ವ್ಯೂ ಸಮಿಟ್ ಪಾಯಿಂಟಿಂದ ಸಿಗುವಂಥದ್ದು ಈ ರೀತಿ ಇದೆ ವ್ಯೂ ನೋಡ್ಬೋದು. ಸೊ ಇದೆಲ್ಲ ಏನು ನಿಮ್ಗೆ ಕಾಣಿಸ್ತಾ ಇದೆ ಜಾಗ, ಇದೆಲ್ಲ ಕೋಟೆಯ ಒಳಾಂಗಣದಲ್ಲಿ ಇದ್ದಂಥ ಜಾಗ ಅಂತ ಅನ್ಬೋದು. ಏ ನಮ್ಮ ಮಾಕಳಿ ದುರ್ಗ ಕೋಟೆಯ ಒಳಾಂಗಣ ಅಂತ ಅನ್ಬೋದು. ಬೇಸಿಕಲಿ ಈ ಕೋಟೆ 1800 ಇಸ್ವಿಯಲ್ಲಿ ಕಟ್ಟಿಸಿದಂತಹ ಕೋಟೆ. ಇಲ್ಲಿನ ಪಾಳೆಗಾರರಾಗಿದ್ದಂತಹ ಮಾಕಳಿ ರಾಯ ಅವರು ಈ ಕೋಟೆಯನ್ನು ಕಟ್ಟಿಸಿ ಅವರ ಸುಪರ್ದಲ್ಲಿತ್ತು. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೈವಶವಾಗಿ ನಂತರ ಅದು ಕಾಲಾನಂತರದಲ್ಲಿ ಬ್ರಿಟಿಷರು ಮೈಸೂರು ಸಂಸ್ಥಾನ, ನಂತರ ಬ್ರಿಟಿಷರು ಅದು ಹಾಗೆ ಅದು ಅವಶೇಷಗಳಾಗಿ ಅದು ನಿರ್ನಾಮವಾಗಿ ನಿಂತಿದೆ ಅಂತ ಹೇಳ್ಬೋದು. ಅವಶೇಷಗಳಾಗಿ ಉಳಿದುಬಿಟ್ಟಿದೆ ಇವಾಗ. ಒಂದು ಅದೇ ಒಂದು 200-220 ವರ್ಷಗಳ ಇತಿಹಾಸವಿರತಕ್ಕಂಥ ಈ ದುರ್ಗ, ಈ ಒಂದು ಮಾಕಳಿ ದುರ್ಗ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಅಲ್ಲಿ ಕೋಟೆಯ ಗೋಡೆ ಇದೆ. ಸೊ ಅದರಿಂದ ಒಂದು ಇನ್ನೊಂದು ಟೆಂಪಲ್ ಇದೆ, ಆ ಟೆಂಪಲ್ ಹೋದರೆ ಲೈಕ್ 100% ಸಮಿಟ್ಗೆ ರೀಚ್ ಆದ್ವಿ ಅಂತಲೇ ಲೆಕ್ಕ. ಹೋಗೋಣ, ಇದು ಒಂದು ವ್ಯೂ ಪಾಯಿಂಟ್ ಬಂದಿದ್ದೀವಿ, ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಬೇಕು. ನೋಡೋಣ, ಜಸ್ಟ್ ಒಂದು 360 ವ್ಯೂ ನಿಮ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಲೆಟ್ಸ್ ಎಂಜಾಯ್. We'll be right back.
ಬಾಕಳಿ ಮಲ್ಲೇಶ್ವರ ದೇವಸ್ಥಾನ ಅಲ್ಲಿ ನೋಡಿದ್ರೆ ಇದಕ್ಕೆ ಮುಂಚಿನ ಒಂದು ಕ್ಲಿಪ್ಪಲ್ಲಿ ಅಲ್ಲಿ ತುಂಬ ಜನ ಸಂತೆ ಆಗ್ಬಿಡ್ತು. ಸೊ ದಟ್ ಅಲ್ಲಿ ನಾನು ಕ್ಲೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ದಟ್ ಹಾಗಾಗಿ ಅಲ್ಲಿ ನಾನು ನೋಡಿಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಅಗೇನ್ ವಿ ಆರ್ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಬಂದು ಅಲ್ಲೊಂದು 10-15 minutes ಆಲ್ಮೋಸ್ಟ್ ನಾವು ಕುತ್ಕೊಂಡಿದ್ದು ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಟೈಮ್ ಆಗಿದೆ 2:10. ಬಾಕಳಿ ದುರ್ಗ ಟ್ರೆಕ್ಕಿಂಗು ಕಂಪ್ಲೀಟ್ ಆಗಿ ಮತ್ತೆ ಸಮಿಟ್ ರೀಚ್ ಆಗಿ ಬೇಸ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ ವಾಪಸ್ಸು. ಸೊ ಇಟ್ ಆಲ್ಮೋಸ್ಟ್ 9:10-11:12 ನಮಗೆ ಜರ್ನಿ ಆಯಿತು ಬೋತ್ ಸೈಡು. ಬಟ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಟೈಮ್ ಇದ್ದು 3 hours. ನಮ್ದು 2 hours ಜಾಸ್ತಿ ಆಯಿತು. ಸ್ವಲ್ಪ ಬ್ರೇಕ್ಸು ಶೂಟಿಂಗು ಇದೆಲ್ಲ ಇದ್ರಾಗಿ. ಬಟ್ ಎಂಡ್ ಆಫ್ ದ ಡೇ ನಾವು ಏನು ಇಶ್ಯೂ ಇಲ್ದಂಗೆ ಆರಾಮಾಗಿ ಹೋಗಿ ರೀಚ್ ಆಗಿ ಬಂದಿದ್ದೀವಿ ಟ್ರೆಕ್ ಮುಗಿಸ್ಕೊಂಡು. ಈ ಒಂದು ಟ್ರೆಕ್ ಮುಗಿಯೋದ್ರ ಮೂಲಕ ಪ್ರಾಜೆಕ್ಟ್ ನವದುರ್ಗ ನಾವೇನು ಸೀರಿಯಸ್ ಮಾಡ್ತಾ ಇದ್ವಿ ಅದರಲ್ಲಿ ಕೊನೆಯ ದುರ್ಗ ಆಗಿತ್ತು ಮಾಕಳಿ ದುರ್ಗ. ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಟ್ರೆಕ್ಕಿಂಗು. ಮತ್ತು ಈ ವರ್ಷದ ಅಂದರೆ 2023 ಕೊನೆಯ ಟ್ರೆಕ್ಕಿಂಗು ನಮ್ಮದು ಅಂತನ್ಬೋದು. ಸೊ ಒಂಥರ ಖುಷಿ, ಪ್ಲಸ್ ಅದೊಂದು ಸೀರೀಸ್ನ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದ್ದು ಒಳ್ಳೆ ಚೆನ್ನಾಗಿ ಅನುಭವ ಇದೆ. ಹೋಪ್ ನಿಮಗೂ ಇಷ್ಟ ಆಗ್ಬೋದು. ಯಾರ್ಯಾರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಮರೀದಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ಈ ಸೀರೀಸ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಫುಲ್ ನೋಡಿ, ನಂತರದಲ್ಲಿ ಅಲ್ಲಿ ಹೋಗಿ ಆ ವಿಡಿಯೋಗಳನ್ನ ನೋಡಿ. ಮತ್ತು ಇದು ಒಂದು ಸೀರೀಸ್ ಏನಿತ್ತು ಅದನ್ನು ಅದರಲ್ಲಿ ರಮೇಶ್ ಅವರು ಆಲ್ಮೋಸ್ಟು 9 ದುರ್ಗಗಳಲ್ಲಿ ಸಾವನ್ ದುರ್ಗ ಒಂದು ಬಿಟ್ಟು 8 ದುರ್ಗಗಳು ಉಳಿದ 8 ದುರ್ಗಗಳು ರಮೇಶ್ ಅವರು ನಮ್ಮ ಜೊತೆ ಟ್ರೆಕ್ ಮಾಡಿದ್ರು. ಸೊ ಅವ್ರಿಗೂ ಒಂದು ಈ ಒಂದು ಇದ್ರ ಮೂಲಕ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಅವರ ಒಂದು 2 ಅಭಿಪ್ರಾಯಗಳನ್ನ ಮಾತ್ರ ತಿಳಿಸಿ ಇಲ್ಲಿ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಎಸ್ ರಮೇಶ್ ಅವರು, ಇಷ್ಟು ದಿನ ಹೋಗಿದ್ದಕ್ಕಿನ್ನ ಎಲ್ಲ ಟ್ರೆಕ್ಕಿಂಗು ಎಲ್ಲ ಒಂದೊಂಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಬಟ್ ಈ ಸರಿ ಇವಾಗ ಹೋಗಿದ್ದು ತುಂಬ ಡಿಫಿಕಲ್ಟ್ ಆಗಿದೆ ನೋಡಿ ನನಗೆ ಅನಿಸಿದ್ದು. ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ, ಆದಷ್ಟು ಬಿಸಿಲು ಕಡಿಮೆ ಇರುವಾಗಲೇ ಬಂದುಬಿಡಿ, ಇಲ್ಲಾಂದರೆ ಹೆವಿ ಬಿಸಿಲಿದೆ, ಕೆಲವರು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ವಾಪಸ್ ಬರೋರು ಇದು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಟ್ರೆಕ್ಕು. ಎಸ್, ಸೊ ಅದು ಹೇಳ್ದಂಗೆ ನಿಮಗೆ ಮೈ ಇಕೋ ಟ್ರಿಪ್ ಅಂತ ಆ ಒಂದು ಗೌರ್ಮೆಂಟ್ ವೆಬ್ಸೈಟಲ್ಲಿ ನೀವು ಅಸ್ ಕನ್ಸರ್ನ್ ಏನಿದೆ ಫೀಸ್ ಪೇ ಮಾಡಿ ಬುಕ್ ಮಾಡ್ಕೊಂಡು ಬರಬೇಕು. ದೆನ್ ಅದು ಬಂದು ಮುಗಿಸ್ಕೊಂಡು ಬೇಕು ನೀವು ಟ್ರೆಕ್ನ. ಇದು ಮತ್ತು ಸಾವನ್ ದುರ್ಗ ಇವೆರಡೂ ನಿಮಗೆ ಈ ಥರ ಪೇಮೆಂಟ್ ಮಾಡಿ ನೀವು ಬರುವಂಥ ಟ್ರೆಕ್ ಆಗಿರುತ್ತೆ. ಅದು ಬಿಟ್ಟರೆ ಮಿಕ್ಕಿದ್ದು ಹುಲಿಯೂರು ದುರ್ಗ, ಹುತ್ರಿ ದುರ್ಗ, ಭೈರವ ದುರ್ಗ, ದೇವರಾಯನ ದುರ್ಗ ಮತ್ತು ನಂದಿ ದುರ್ಗ ಇವಕ್ಕೆ ಯಾವಕ್ಕೂ ನಿಮಗೆ ಫೀಸ್ ಇಲ್ಲ. ಹಾಗೆ ನೀವು ಡೈರೆಕ್ಟಾಗಿ ಬಂದು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಕನ್ವೀನ್ಸ್ ನೋಡಿಕೊಂಡು ನೀವು ಯಾವ ರೀತಿ ಸೇಫಾಗಿ ಹೋಗಿ ಸೇಫಾಗಿ ಟ್ರೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೆಕ್ಸ್ಟ್ ನಾವು ಇದ್ರ ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ವಾಟ್ ವಿ ಆರ್ ಪ್ಲ್ಯಾನಿಂಗ್ ಈಸ್ ಅದು ಕುಮಾರ ಪರ್ವತ, ಅದನ್ನು ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಪಾಸಿಟಿವ್ಲಿ ವಿಲ್ ಫೆಬ್ರವರಿಯಲ್ಲಿ ವಿ ಆರ್ ಹೋಪಿಂಗ್ ಟು ರೀಚ್ ಓವರ್ ದೇರ್ ಟ್ರೆಕ್ ಮಾಡಬೇಕು ಅಂತ ನೋಡೋಣ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ದಿ ಚಾನಲ್. ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಓಕೆ ಬಾಯ್ 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 ಸಿ ಯು.